पवर टीवी हमिकोंडिरुव नम्म एमएलए समीक्षेयल्लि ईग मालूरु विधानसभा क्षेत्रद चुनावणा रिसल्ट अन्न नोडुवंत समय एनागिदे यार परवागि ओलु व्यक्तवागिदे अन्नोदन्न विवरिसुत्तारे नन्न सहोद्योगि राम बडिगेर ओवर टू यू थैंक यू लीनाश्री नम्म एमएलए पवर टीवी समीक्षेगे ಬಹಳಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮಾಲೂರು ಕ್ಷೇತ್ರದ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ಮಾಲೂರು ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿರೋದು. ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು. ಸಾಕಷ್ಟು ಕರೆಗಳು ಬಂದಿವೆ. ಮಾಲೂರು ಸಮೀಕ್ಷೆಯಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಎಂಎಲ್ಎ ಗಮನಿಸ್ತಾ ಹೋಗೋಣ. ತ್ರಿಕೋನ ಸ್ಪರ್ಧೆಯಲ್ಲಿ ಯಾವ ಪಕ್ಷದ ಪರ ಹೆಚ್ಚಿನ ಒಲವು ಕಂಡು ಬಂದಿದೆ? ಜನಾಭಿಪ್ರಾಯ ಏನು? ಮಾಲೂರಿನಲ್ಲಿ JDS ಕಾಂಗ್ರೆಸ್ BJP ತ್ರಿಕೋನ ಫೈಟ್ ಇದೆ, ಸಮರ ಇದೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಶಾಸಕ KY ನಂಜೇಗೌಡ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ KS ಮಂಜುನಾಥ್ ಗೌಡ ಕಣದಲ್ಲಿದ್ದಾರೆ. JDS ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾ ಇದ್ದಾರೆ JE ರಾಮೇಗೌಡರು. ಮಾಲೂರು ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 9655. JDS ಪಕ್ಷದ ಪರ 3194 ಮತಗಳು ದಾಖಲಾಗಿವೆ. ಬಿಜೆಪಿ ಪರವಾಗಿ ದಾಖಲಾದ ಮತಗಳು 3142. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳು 3191. ಇತರೆ ಅಭ್ಯರ್ಥಿಗಳ ಪರ ಕೇವಲ 128 ಮತಗಳು ಮಾತ್ರ ದಾಖಲಾಗಿವೆ. ಕಾಂಗ್ರೆಸ್ ವಿರುದ್ಧ JDSಗೆ 3 ಮತಗಳ ಮುನ್ನಡೆ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಇದು, ಕೇವಲ 3 ಮತಗಳ ಮುನ್ನಡೆ. KY ನಂಜೇಗೌಡ ಪರ ದಾಖಲಾದ ಶೇಕಡಾವಾರು ಮತಗಳು 33%. JE ರಾಮೇಗೌಡ ಪರ ಬಂದ ಶೇಕಡಾವಾರು ಮತಗಳು 33%. KS ಮಂಜುನಾಥ್ ಗೌಡ ಪರ 33% ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರ 1% ಮತಗಳು ದಾಖಲಾಗಿವೆ. ಮಾಲೂರಿನಲ್ಲಿ 3 ಪಕ್ಷಗಳ ನಡುವೆ ಅತ್ಯಂತ ರೋಚಕ ಸಮರ ನಡೆಯುತ್ತೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಸಮಬಲದ ಹೋರಾಟ ನಡೆಸಿರುವ JDS ಕಾಂಗ್ರೆಸ್ BJP ಅಭ್ಯರ್ಥಿಗಳು ಸಮಬಲದ ಕಾದಾಟ ಇದೆ. ಕೇವಲ 3 ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ JE ರಾಮೇಗೌಡರು. ಹಾಲಿ ಶಾಸಕ KY ನಂಜೇಗೌಡರಿಗೆ ಈ ಬಾರಿ ಮತದಾರರು ಶಾಕ್ ಕೊಟ್ರ ಅಂತಾನೆ ಹೇಳ್ಬೋದು. ಗಣನೀಯ ಪ್ರಮಾಣದಲ್ಲಿ ಮತ ಪಡೆದಿರುವ ಬಿಜೆಪಿಯ ಮಂಜುನಾಥ್ ಗೌಡ ಮಾಲೂರಿನಲ್ಲಿ ಯಾರೇ ಗೆದ್ರೂ ಕಡಿಮೆ ಅಂತರದ ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಿ ಪವರ್ ಟಿವಿ ಸಮೀಕ್ಷೆ ಹೇಳ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಮಾಲೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪರವಾಗಿ 33% ಮತಗಳು ದಾಖಲಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ KY ನಂಜೇಗೌಡ ಅವರ ಪರವಾಗಿ 33% ಮತಗಳು ದಾಖಲಾಗಿವೆ. ಇನ್ನು JDS ಅಭ್ಯರ್ಥಿಯ ಪರವಾಗಿ 33%, ಅಂದ್ರೆ 3 ಪಕ್ಷಗಳು ಕೂಡ ಸಮಬಲದ ಹೋರಾಟವನ್ನ ಈ ಕ್ಷೇತ್ರದಲ್ಲಿ ನಡೆಸ್ತಾ ಇವೆ. ಇನ್ನು ಇತರೆ ಅಭ್ಯರ್ಥಿಗಳು ಇಲ್ಲಿ ಲೆಕ್ಕಕ್ಕಿಲ್ಲ ಅಂತಾನೆ ಹೇಳಬಹುದು.